मांडवी रियल एस्टेट डेवलपर्स मांडवी प्रिंस पैलेस ईटवर माजी शासक प्रमोद मध्वराज उद्घाटिसिदरु मांडवी रियल एस्टेट डेवलपर्स इवरिंद अंबागिलिनल्ली विशालवादंत परिसरदल्ले निर्माणगोंडिरुवंत मांडवी प्रिंस पैलेस ईटवर 14 महडिगळल्ले इवरु सुमारु 80 मिक्की फ्लैट ग्राहकर मनमेच्चुवंत रीतियल्ली निर्माणगोंडिवे वसती समुच्चयवन्नु उद्घाटिसि मातनाडिद माजी शासक प्रमोद मध्वराज अवरु कळेद 25 वर्षगळिंद मांडवी रियल एस्टेट डेवलपर्स ना कार्यक्रम भागवत खुशी नो अदल मांडवी कटली नानु 7 वर्ष कुटुबे वासवे डॉक्टर जेरी विन्सेंट डयाज दैव भक्त हीगी दैवानुग्रह प्राप्त आगे जन बिंबल बलिक शासक रघुपति भट कोविड विश्व मारुकटे समस्या सदर्भली चटविक मुंदुवरिसिकोंडु बिल्डर जेरी विन्सेंट डयाज ಮೊದಲಿಗರು ಮಾಂಡವಿ ಸಂಸ್ಥೆಯ ಮೂಲಕ ಹಲವಾರು ಕೈಗಳಿಗೆ ಕೆಲಸ ಕೊಡುವಂತ ಕಾರ್ಯ ಆಗಿದೆ ಇದರಿಂದಾಗಿ ಆರ್ಥಿಕತೆಗೆ ಕೂಡ ಅವರು ಕೊಡುಗೆಯನ್ನು ನೀಡುತ್ತಾ ಇದ್ದಾರೆ ಅಂತ ಅವರು ಹೇಳಿದ್ರು ಮೌಂಟ್ ರೋಸರಿ ಚರ್ಚ್ನ ಪ್ರಧಾನ ಧರ್ಮಗುರುಗಳಾದಂತ ಫಾದರ್ ಲೆಸ್ಲಿ ಕ್ಲಿಪೋರ್ಡ್ ಡಿಸೋಜಾ ನೂತನ ವಸತಿ ಸಮುಚ್ಚಯವನ್ನು ಆಶೀರ್ವದಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಸಹಾಯಕ ಧರ್ಮಗುರುಗಳಾದಂತ ಫಾದರ್ ಸ್ಟೀವನ್ ನಗರಸಭಾ ಸದಸ್ಯರಾದ ಸಂತೋಷ್ ಜತ್ತನ್ನ ಉದ್ಯಮಿಗಳಾದ ಪುರುಷೋತ್ತಮ ಶೆಟ್ಟಿ ರತ್ನಾಕರ್ ಶೆಟ್ಟಿ ಮಾಂಡವಿ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಇದರ ಪ್ರವರ್ತಕರಾದ ಡಾಕ್ಟರ್ ಜೆರಿ ವಿನ್ಸೆಂಟ್ ಡಯಾಸ್ ಮೂಲಿ ಡಯಾಸ್ ಗ್ಲೇನ್ ಡಯಾಸ್ ಜೇಸನ್ ಡಯಾಸ್ ಡಾಕ್ಟರ್ ಲಾರಾ ಡಯಾಸ್ ಮತ್ತಿತರ ಉಪಸ್ಥಿತರಿದ್ದರು ಈಗ ಯೌವನಕ್ಕೆ ಬಂದಿದೆ ಪ್ರಾಯಶಃ ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇವೆ ಖಂಡಿತವಾಗಿ ಭಗವಂತ ಅದನ್ನು ಸಾಕಾರ ಮಾಡುತ್ತಿದ್ದಾನೆ ಇವತ್ತು ಈ ಒಂದು ಕಟ್ಟಡ ಲೋಕಾರ್ಪಣೆ ಬಂದಿದೆ ಈ ಕಟ್ಟಡದ ಉದ್ಘಾಟನೆಗೆ ಬಂದಂತ ನಮ್ಮ ಅತಿ ವಂದನೀಯ ಗುರುಗಳಾದ ಭಾರತೀ ಸರ್ದಾರ್ ಅವರು ಬರಬೇಕಿತ್ತು ಕಾರಣಾಂತರದಿಂದ ಮತ್ತೆ ಅವರ ಪ್ರಾಯ ಹೆಚ್ಚಾಗಿದ್ದರಿಂದ ಮಧ್ವರಾಜ್ ಅವರು ಮತ್ತೆ ನಾನು ಜೊತೆ ಜೊತೆಯಾಗಿ ಮೂಡನಿಡು ಶಿಲಾನ್ಯಾಸ ಕಾರ್ಯಕ್ರಮಗಳಲ್ಲಿ ನನಗೆ ಮತ್ತು ಗಾಡ್ಫ್ರೀ ಸರ್ದಾರ್ ಅವರಿಗೆ ಭಾಗವಹಿಸುವ ಅವಕಾಶ ಆಗಿತ್ತು ಆದರೆ ಇವತ್ತು ನಾನು ಮಾತ್ರ ಇದ್ದೇನೆ ಗಾಡ್ಫ್ರೀ ಸರ್ದಾರ್ ಅವರಿಗೆ ಅನಾರೋಗ್ಯದ ನಿಮಿತ್ತ ಬರಲಿಕ್ಕೆ ಆಗಿಲ್ಲ ಜೆರಿ ಡಯಾಸ್ ಅವರ ಮತ್ತು ನಮ್ಮ ಸಂಬಂಧ 25 ವರ್ಷಗಳಿಂದ ಕೂಡ ಸಂದರ್ಭದಲ್ಲಿ ಈ ಒಂದು ಬಿಲ್ಡಿಂಗ್ ಆಕ್ಟಿವಿಟೀಸ್ ಅನ್ನು ಕಂಟಿನ್ಯೂ ಆಗಿ ಇಟ್ಟಂಥ ಬಿಲ್ಡರ್ಸ್ಗಳಲ್ಲಿ ಕೆಲವೇ ಕೆಲವು ಈಗ ಬೆರಳೆಣಿಕೆ ಎದ್ದು ಉಳಿದದ್ರಲ್ಲಿ ಜೆರಿ ವಿನ್ಸೆಂಟ್ ಡಯಾಸ್ ಅವರು ಮೊದಲಿಗರಾಗಿದ್ದಾರೆ ಅಂದರೆ ಜಾಸ್ತಿ ಇರೋದ್ರಲ್ಲಿ ಹೆಚ್ಚಿನ ಬಿಲ್ಡರ್ಸು ಇವತ್ತವರ ಉದ್ಯಮವನ್ನು ಕಡಿಮೆ ಮಾಡಿದ್ದಾರೆ ಆದರೆ ಜೆರಿ ವಿನ್ಸೆಂಟ್ ಡಯಾಸ್ ಅವರು ಮಾಂಡವಿ ಬಿಲ್ಡರ್ಸ್ಗಳ ಮೂಲಕ ಹಲವಾರು ಒಂದು ಯೋಜನೆಯನ್ನು ಮುಂದುವರಿಸ್ತಾ ಇದ್ದಾರೆ ಪ್ರಶ ಇದರಿಂದ ಎರಡು ಪ್ರಯೋಜನ ಒಂದು ಆರ್ಥಿಕತೆಗೆ ಕೊಡುಗೆ ಕೊಟ್ಟಾಗುತ್ತದೆ ಅವರಿಗೆ ಎಷ್ಟು ಅದರಲ್ಲಿ ಲಾಭ ಆಗ್ತದೆ ಅಂತ ಹೇಳುವಂತ ಬೇರೆ ವಿಷಯ ಈಗೇನು ಬಹಳ ದೊಡ್ಡ ಲಾಭ ಆಗಲಿಕ್ಕಿಲ್ಲ ಈಗದ ವ್ಯವಸ್ಥೆಯಲ್ಲಿ ಆದರೆ ಉಡುಪಿ ಆರ್ಥಿಕತೆಗೆ ಕೊಡುಗೆ ಕೊಟ್ಟಾಗುತ್ತದೆ ಒಂದಷ್ಟು ಕೆಲಸ ಕೈಗಳಿಗೆ ಡಯಾಸ್ ಅವರ ಹೆಸರಲ್ಲಿ ಅವರಿಂದಾಗಿ ಕಳೆದ 25 ವರ್ಷಗಳಲ್ಲಿ ಅವರ ಕುಟುಂಬಕ್ಕೆ ಮಾತ್ರವಲ್ಲ ನಮ್ಮ ಈ ಕಥೋಲಿಕ್ ಧರ್ಮಸಭೆಗೆ ಮಾತ್ರವಲ್ಲ ಸಮಾಜಕ್ಕೆ ಅವರ ಮುಖಾಂತರ ಅವರ ಕುಟುಂಬದ ಮುಖಾಂತರ ಅದೆಷ್ಟೋ ಒಳಿತನ್ನು ಈ 25 ವರ್ಷಗಳಿಂದ ಈ ಕುಟುಂಬವನ್ನು